ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಳುವುದು 11 ಗಂಟೆಯ ಮೇಲೆ ನೀವು ಎಚ್ಚರ ಇದ್ದರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕುಂಠಿತವಾಗ್ತಾ ಹೋಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಅದಿತಿ ಪ್ರಭು ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ವೈದ್ಯೆ ನಾನು ಇವತ್ತು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಳುವುದು ಅಂತ ನಿಮಗೆ ತಿಳಿಸಿ ಹೇಳ್ತಾ ಇದ್ದೇನೆ ದೇಹ ಕ್ಕೆ ರೋಗ ನಿರೋಧಕ ಶಕ್ತಿ ಬರುವುದು ನಮ್ಮ ಹೊಟ್ಟೆ ಮತ್ತು ಕರುಳಿನ ಜಾಗದಿಂದ ಹಾಗೂ ಶ್ವಾಸಕೋಶಗಳಿಂದ ಹಾಗೂ ನಮ್ಮ ಚರ್ಮದಿಂದ ಆದರೆ 60 ರಿಂದ 70% ರೋಗ ನಿರೋಧಕ ಅಂಶಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವುದು ನಮ್ಮ ಹೊಟ್ಟೆಯ ಭಾಗದಿಂದ ಸೋ ಹೊಟ್ಟೆಯ ಆರೋಗ್ಯವನ್ನು ನೀವು ಎಷ್ಟು ಕಾಪಾಡಿಕೊಳ್ಳುತ್ತೀರಾ ಅಷ್ಟು ಒಳ್ಳೆಯದು ಅದರಿಂದ ಇವತ್ತು ನಮ್ಮ ಊಟದಿಂದ ಅಥವಾ ನ್ಯೂಟ್ರಿಷನ್ ಅಥವಾ ಡಯಟ್ ಇಂದ ಹೇಗೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೋದು ಅಂತ ನಾನು ಹೇಳ್ತೀನಿ ಪ್ರಿಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಅನ್ನುವಂಥ ಎರಡು ಆಹಾರ ಪದಾರ್ಥಗಳು ನಮ್ಮ ಹೊಟ್ಟೆ ಮತ್ತು ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗೋದಕ್ಕೆ ಸಹಾಯ ಮಾಡುತ್ತದೆ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತದೆ ಸೊ ಯಾವುದರಲ್ಲಿ ನಮಗೆ ಈ ಪ್ರಿಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಸಿಗುತ್ತದೆ ಅಂತ ಹೇಳಿದ್ರೆ ಯೋಗರ್ಟ್ ಅಥವಾ ಮೊಸರಿನ ಉಪಯೋಗ ಮಜ್ಜಿಗೆಯ ಉಪಯೋಗ ಹಾಗೆ ಈರುಳ್ಳಿ ಹಸಿಯಾದ ಈರುಳ್ಳಿಯನ್ನು ತಿನ್ನುವುದರಿಂದ ಸಾರ್ಕ್ರಾಟ್ ಅಂತ ಹೇಳ್ತೀವಿ ಅಂದರೆ ಹುಳಿ ಬರಸಿದಂತಹ ಯಾವುದೇ ರೀತಿಯ ತರಕಾರಿ ಇರ್ಬೋದು ಅಥವಾ ಹಣ್ಣಿನ ಉಪಯೋಗವನ್ನು ಮಾಡುವುದು ಅಥವಾ ಉಪ್ಪಿನಕಾಯಿಯನ್ನು ಉಪಯೋಗವನ್ನು ಮಾಡುವುದು ಇದೆಲ್ಲದೂ ಕೂಡ ನಮ್ಮ ಹೊಟ್ಟೆಯ ಭಾಗದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯನ್ನು ಜಾಸ್ತಿ ಮಾಡುತ್ತದೆ ಹಾಗೂ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತದೆ ಹಾಗೆ ಯಾವುದೆಲ್ಲ ಆಹಾರ ಪದಾರ್ಥಗಳು ಜಿಂಕ್ ಸೆಲೇನಿಯಂ ಇದು ಜಾಸ್ತಿ ಇರುತ್ತದೆ ಸೊಪ್ಪಿನ ತರಕಾರಿಗಳಲ್ಲಿ ಅಥವಾ ಹಣ್ಣುಗಳಲ್ಲಿ ಇದು ನಮಗೆ ಜಾಸ್ತಿಯಾಗಿ ಸಿಗುತ್ತದೆ ಆದ್ದರಿಂದ ಪ್ರತಿದಿನ ಒಂದು ಮುಷ್ಟಿಯಷ್ಟು ನಟ್ಸ್ ಹಾಗೂ ಒಂದು ಹೊತ್ತು ಹಣ್ಣು ಮತ್ತು ಒಂದು ಹೊತ್ತು ಮಜ್ಜಿಗೆ ಅಥವಾ ಮೊಸರನ್ನು ಬಳಸುವುದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗುತ್ತದೆ ಹಾಗೆ ಎರಡನೇ ಅಂಶ ಅಂತ ಹೇಳಿದ್ರೆ ನಿದ್ದೆ ನಾವು ಹೆಚ್ಚಿನವರು ಹೇಳ್ತಾರೆ 6 ರಿಂದ 8 ಗಂಟೆ ನಿದ್ದೆ ಮಾಡಬೇಕು ಅಂತ ಹೇಳಿ ಹಾಗಂತ ರಾತ್ರಿ 12 ಗಂಟೆ 1 ಗಂಟೆಗೆ ಮಲಗಿ ಬೆಳಗ್ಗೆ 7 ಅಥವಾ 8 ಗಂಟೆಗೆ ಹೇಳೋದಲ್ಲ 11 ಗಂಟೆಯ ಮೇಲೆ ನೀವು ಎಚ್ಚರ ಇದ್ದರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕುಂಠಿತವಾಗ್ತಾ ಹೋಗುತ್ತೆ ಆದ್ದರಿಂದ 11 ಗಂಟೆ ಒಳಗಡೆ ನೀವು ಮಲಗುವುದು ತುಂಬ ಒಳ್ಳೆಯದು ಇದರಿಂದ ಕೂಡ ಎಷ್ಟೋ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳನ್ನು ಕಡಿಮೆ ಮಾಡಿಕೊಳ್ಬೋದು ಅದರಲ್ಲೂ ಈಗಿನ ಈ ಕೊರೋನಾ ಅನ್ನುವಂತಹ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಅತ್ಯಗತ್ಯ ಇದನ್ನು ನಾವು ಆದಷ್ಟು ಬಲಗೊಳಿಸುತ್ತಾ ಹೋಗಬೇಕು ಅಂತ ಹೇಳಿದರೆ ನಿದ್ದೆ ತುಂಬ ಅತ್ಯಗತ್ಯ ಆದ್ದರಿಂದ 11 ಗಂಟೆ ಒಳಗೆ ನಿದ್ದೆಯನ್ನು ಮಾಡುವಂಥದ್ದು ಮೂರನೆಯದು ಮಾನಸಿಕ ನೆಮ್ಮದಿ ಅಥವಾ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು ನಿಮಗೆ ಯಾವುದೇ ರೀತಿಯ ಭಯ ಇರ್ಬೋದು ಅಥವಾ ಇವಾಗ ಮನೆಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಇದನ್ನು ಕಡಿಮೆ ಮಾಡಿಕೊಳ್ಳೋದು ಯಾರ ಹತ್ರ ಆದರೂ ಮಾತಾಡುವಂಥದ್ದು ಅಥವಾ ಆ ಭಯವನ್ನು ಹೊರಗೆ ಹಾಕುವಂಥದ್ದು ಮಾನಸಿಕ ನೆಮ್ಮದಿಯನ್ನು ಎಷ್ಟು ಕಾಪಾಡಿಕೊಳ್ತೀರಾ ಅದು ಇದರಿಂದಾಗಿ ಕೂಡ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೀವು ಬಲಗೊಳಿಸಬಹುದು ಕುಂಠಿತವಾಗಲಿಕ್ಕೆ ಬಿಡದೇ ಇರಬಹುದು ಆದ್ದರಿಂದ ಇದು ಮೂರು ಅಂಶಗಳನ್ನು ನೀವು ನೆನಪಿಟ್ಕೋಬೇಕು ಇದರಿಂದಾಗಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಮುಂದೆ ಬರುವಂತಹ ಈಗಿನ ಸಮಯದಲ್ಲಿ ಕೊರೋನಾ ವೈರಸ್ ನಮ್ಮ ದೇಹಕ್ಕೆ ಬರುವಂತಹ ಸಾಧ್ಯತೆಗಳನ್ನು ತಪ್ಪಿಸಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು